ಒಂದ್ ಸಣ್ಣ ದೀಪ ಅಲ್ಲಿ ಉರಿತಿತ್ತು, ಅದಕ್ಕೊಂದು ಬುರುಡೆ ಇತ್ತು, ಲ್ಯಾಂಚನ್ ಟೈಪ್. ಅದ್ರ ಬುರುಡೆನ ಹಿಡ್ಕೊಂಡ್ಬಿಟ್ಟ, ಅದು ಕಾದಿತ್ತು, ಹಿಡ್ದ. ಅದರ ಬಿಸಿಗೆ ಇವನು ಕೈ ಸೀದೋಯ್ತು, ಬಿಡ್ಲಿಲ್ಲ. ಆಗ ಇವನ ಬಗ್ಗೆ ಅವ್ರಿಗೆ ವಿಶ್ವಾಸ ಬಂತು. ಅನಂತ, ನಿನ್ನ ಸಾಮರ್ಥ್ಯ ನಮ್ಗೆ ಅರ್ಥ ಆಯ್ತು, ಬಿಡು, ನೀನೇ ಈ ಕೆಲಸ ಮಾಡು. ಕಾನ್ಹೆರೆ ಹೊರಟ, ಪಿಸ್ತೂಲ್ ಅವನಿಗೆ ಬಂತು ಲಂಡನ್ ನಿಂದ, ರಿವಾಲ್ವರ್ ಶೂಟಿಂಗ್ ಅಭ್ಯಾಸ ಮಾಡ್ದ. ಅಲ್ಲಿನ ಶಾರದಾ ಥಿಯೇಟರ್ ನಲ್ಲಿ ಕಿರ್ಲೋಸ್ಕರ್ ಅವರ ನಾಟ್ಯ ಗೃಹದಲ್ಲಿ ಒಂದು ಕಾರ್ಯಕ್ರಮ ನವರಾತ್ರಿದು, ನೋಡ್ಲಿಕ್ಕೆ ಜಾಕ್ಸನ್ ಬಂದಿದ್ದ ಜಿಲ್ಲಾ ಕಲೆಕ್ಟರ್. ಅವನು ಕೂರ್ತಿದ್ದಂತೆ ಹಾರಿ ಮುಂದ್ಗಡೆ ಹೋಗಿ ಅವನ್ ಗುಂಡ್ ಹಾರಿಸಿ ಕತ್ತಲಲ್ಲಿ ಅವನನ್ನು ಮಲಗಿಸ್ಬಿಟ್ಟಿದ್ದ. ಅನಂತ ಕಾನೆರೆ ಗಲ್ಲಿ ಹೋದ ಬಿಡಿ. ಆದ್ರೆ ಅವನಿಗೆ ರಿವಾಲ್ವರ್ ಬಂದಿದ್ದ ಇಂಗ್ಲೆಂಡ್ ಇಂದ, ಅದರ ಸಾವರ್ಕರ್ ಪಾತ್ರ ಇದೆ ಅನ್ನೋ ಸುಳಿವನ್ನ ಹಿಡಿದ ಬ್ರಿಟಿಷರು ಅವರನ್ನು ಸೆರೆ ಹಿಡಿದ್ರು. ಅವರನ್ನು ಹೇಳಿಗಳು ಅಂತ ಕರೆಯೋ ಕಮ್ಯುನಿಸ್ಟ್ ಎಚ್ಚರಗೊಳ್ಳಬೇಕು ಬಂಧುಗಳೇ. ಅಣ್ಣ ಬಾಬಾ ಸಾವರ್ಕರ್ ಅಂಡಮಾನ್ನಲ್ಲಿ, ತಮ್ಮ ನಾರಾಯಣ ಸಾವರ್ಕರ್ ಕಲ್ಕತ್ತಾದ ಅಲಿಪುರ್ ಜೈಲಿನಲ್ಲಿ. ಮನೆಗೆ ಪೊಲೀಸರು ನುಗ್ಗಿದ್ದಾರೆ, ಮನೆ ಧ್ವಂಸವಾಯಿತು, ಅಡಿಗೆ ಮಾಡ್ತಾ ಇದ್ದದ್ದು ಮಡಕೆನಲ್ಲಿ, ಬೂಟ್ಗಾಲಲ್ಲಿ ಅದನ್ನೂ ಒದ್ರು. ಅತ್ತಿಗೆ ಯಮುನಾ, ಅತ್ತಿಗೆ ಯಶೋದ, ಹೆಂಡತಿ ಯಮುನಾ, 3 ವರ್ಷದ ಮಗು ಪ್ರಭಾಕರ, ಪುಟ್ಟ ಹುಡುಗಿ ಪ್ರಭಾ ಬೀದಿಗೆ ಬಿದ್ದರು. ಅತ್ತಿಗೆ ಅಣ್ಣನ ಹೆಂಡತಿ ಒಂದು ಪತ್ರ ಬರೀತಾಳೆ, ತಾತ್ಯಾ ತಾತ್ಯಾ ಅಂತ ಕರೀತಿದ್ರು. ನಿಮ್ಮಣ್ಣ ಅಂಡಮಾನಿಗೆ ಹೋಗಿದ್ದಾರೆ, ನಿನ್ನ ತಮ್ಮ ಕಲ್ಕತ್ತಾ ಜೈಲ್ ಸೇರಿದ್ದಾನೆ, ಮನೇಲಿ ಹೀಗೆಲ್ಲ ಕಷ್ಟ ಬಂತಪ್ಪ, ಒಂದು ಸ್ವಲ್ಪ ನೀನು ಗಮನ ಕೊಟ್ರೆ ನಾವು ಸ್ವಲ್ಪ ಗಂಜಿ ಗಿಂಜಿ ಕುಡಿಬಹುದು ಅಂತ ಅತ್ತಿಗೆ ಬರೆದ್ರೆ, ಲಂಡನ್ನಲ್ಲಿ ಆ ಪತ್ರ ಸಿಕ್ತು, ಏನು ಉತ್ತರ ಬರೀಬೇಕು ಸಾವರ್ಕರ್? ಅತ್ತಿಗೆ, ನನಗೆ 9 ವರ್ಷ, ತಾಯಿ ತೀರು ಹೋದ್ಲು, ಸ್ವಲ್ಪ ದಿವಸಕ್ಕೆ ಅಣ್ಣನ ಮದುವೆ ಆಯಿತು, ನನಗಿಂತ 6 ತಿಂಗಳು ಚಿಕ್ಕೋಳು ನೀನು, ನನ್ನ ಅತ್ತಿಗೆಯಾಗಿ ಬಂದೆ, ತಾಯಿನ ಕಳ್ಕೊಂಡಿದ್ದ ನಾವೆಲ್ಲ ಮರ್ತೇ ಬಿಟ್ವಿ, ತಾಯಿಯಂತೆ ನಮ್ಮನ್ನು ನೋಡಿಕೊಂಡೆ, ನಾವೇನು ಅಂತ ಗೊತ್ತು, ಮನೆಗೆ ನೀನು ಕರೆಯೋದು ಸರಿನಾ ಅತ್ತಿಗೆ? ಆದರೆ ಅತ್ತಿಗೆ ಹೆಚ್ಚು ಓದಿಲ್ಲ, ಅವಳಿಗೆ ದೇಶದ ಕೆಲಸದ ಮಹತ್ವನ ಕನ್ವಿನ್ಸ್ ಮಾಡೋದು ಹೇಗೆ? ಒಂದು ಕಥೆ ಹೇಳ್ದ, ಆ ಕಥೆಯಲ್ಲಿ ಕಾವ್ಯ ತುಂಬದ, ಹಾಡಿನ ರೂಪದಲ್ಲಿ ಆ ಪತ್ರದಲ್ಲಿ ಜೋಡಿಸ್ದ. ನೆನಪಿದೆಯಾ ಅತ್ತಿಗೆ, ಶಾಪಕ್ಕೆ ಒಳಗಾಗಿ ಆನೆ ರೂಪ ತಾಳಿದ ಗಜೇಂದ್ರ ನೀರು ಕುಡಿಯಕ್ಕೆ ಕೊಳಕ್ಕೆ ಬಂದಾಗ ಒಂದು ಮೊಸಳೆ ಅದ್ರ ಕಾಲು ಹಿಡೀತು. ಅತ್ತಿಗೆ ಗೊತ್ತದು, ನಮ್ಗೆಲ್ರಿಗೆ ಗೊತ್ತು. ಕರಿ ಮಕರಿಗೆ ಸಿಲುಕಿ ಕೃಷ್ಣ ಕೃಷ್ಣ ಅನ್ನೋವಾಗ ದೇವರು ಬಂದ್ರು. ದೇವರು ಬಂದಾಗ ಆ ಕೊಳದಲ್ಲಿ ಅನೇಕ ಕಮಲದ ಹೂಗಳು ಅರಳಿ ನಿಂತಿದ್ವು ಅತ್ತಿಗೆ, ಅವೆಲ್ಲ ನಡುಗಿಬಿಟ್ವು. ಯಾಕೆ ನಡುಗಿದ್ವು? ಜಗಳ ಇರೋದು ಆನೆಗೆ ಮೊಸಳೆಗೆ, ತನ್ನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹರಿನ್ ಕರೀತು ಆನೆ. ದೇವರು ಬಂದ, ಈಗ ದೇವರನ್ನ ಖುಷಿ ಮಾಡ್ಲಿಕ್ಕೋಸ್ಕರ ಈ ಆನೆ ನಮ್ಮನ್ನೆಲ್ಲ ಕಿತ್ತು ಸಮರ್ಪಣೆ ಮಾಡುತ್ತೆ, ಇವ್ರ ಜಗಳದಲ್ಲಿ ಆನೆ ಬದುಕತ್ತೆ, ನಾವು ಸಾಯ್ತೀವಿ, ನಮ್ಗೆಂತ ಗ್ರಾಚಾರ ಇದು? ಕಮಲಗಳು ನಡಗಿದ್ವಂತೆ. ಅವುಗಳ ಪೈಕಿ ಒಂದು ಕಮಲದ ಹೂ ಹೇಳತಂತೆ, ಹೇ ಭಗವಂತ, ನಾನೆಷ್ಟು ಧನ್ಯ, ಯುಗ ಯುಗಗಳ ತಪಸ್ಸಾದರೂ ನೀನ್ ಸಿಗಲ್ವಂತೆ, ತಪಸ್ಸೇ ಮಾಡಿಲ್ಲ ನಾನು, ನಿನ್ ದರ್ಶನ ಆಯ್ತಲ್ಲ, ಅವ್ರ ಜಗಳದಿಂದ ನನ್ ಸುಖ ಸಿಕ್ತಲ್ಲ, ನಾನು ಅರಳಿ ನಿಂತಿದ್ದೇನೆ, ನನಗೆ ತಾರುಣ್ಯ ಇದೆ, ಅಂದ ಇದೆ, ಚಂದ ಇದೆ, ಬಂಡಿದೆ, ಗಂಧ ಇದೆ, ನನ್ನನ್ನು ಸ್ವೀಕಾರ ಮಾಡು, ನಿನ್ನ ಪೂಜೆಗೆ ತಂದಿರುವೆನ ಬಾಳಸುಮ ಸಾಧಾರಣ, ಬಣ್ಣ ಬಂಡು ಸುಗಂಧ ಅಂದಗಳೆಲ್ಲ ಸಹಿತ ಸಮರ್ಪಣ. ಮನ್ನೆ ಚಂದ್ರಶೇಖರ ಭಂಡಾರ ಇವರ ಹಾಡಿನಲ್ಲಿ ಸಾಲ್ ಬರುತ್ತೆ, ಅದು ಅದು ಅದೇ ಕಮಲದು ಹೇಳದ ಮಾತನ್ನು ಜೋಡಿಸ್ದಂಗೆ ಜೋಡಿಸಿದಾರ ಅವರು. ಆನೆ ಸೊಂಡ್ಲು ಅದೇ ಹೂವಿಗೆ ತನ್ನ ಸೊಂಡ್ಲನ್ನು ಹಾಕ್ತು, ಆ ಹೂವನ್ನು ಕಿತ್ತು ಭಗವಂತನಿಗೆ ಸಮರ್ಪಣೆ ಮಾಡ್ತು. ಉಳಿದು ಹೂಗಳು ಹೇಳಿದ್ವು ಅಂತ ಸದ್ಯ ನಾವು ಬದುಕಿದ್ವಿ ಅಂತ. ದೇವ್ರ ಆನೆಯನ್ನು ಕಾಪಾಡ್ದ. ಕೊನೆಗೆ ಸಾವರ್ಕರ್ ಬರೀತಾರೆ, ಅತ್ತಿಗೆ ಯಾವ ಹೂವಿನ ಬದುಕು ಧನ್ಯ, ಭಗವಂತನ ಬಳಿಗೆ ಹೋಗಕ್ಕೆ ಅಂಜಿದ್ವಲ್ಲ ಆ ಹೂಗಳು ಭಗವಂತನಿಗೆ ಸಮರ್ಪಿತ ಹೂಗಳು. ಆ ಉಳಿದ ಹೂಗಳು ಉಳಿದ್ವೇನೋ, ಸಂಜೆ ಹೊತ್ತಿಗೆ ಬಾಡಿ ಸತ್ತೋದ್ವು, ಅವುಗಳನ್ನ ನಾವು ಗಮನಿಸ್ತೀವೇನೋ, ಯಾವ ಹೂವು ಭಗವಂತನ ಬಳಿ ಹೋಯ್ತು ಅದು ಪ್ರಸಾದವಾಗಿ ನಮ್ಮ ಶಿರವನ್ನೇರ್ತು. ನಮ್ಮ ತಾಯಿ ಕಾಲನ್ನ ಬ್ರಿಟಿಷ್ ಮೊಸಳೆ ಹಿಡಿದಿದೆ. ಭಾರತನ ನಂದನವನದಲ್ಲಿ 30 ಕೋಟಿ ಹೂಗಳು ಅರಳಿ ನಿಂತಿದ್ದಾವೆ. ದೇವರು ಬಂದಿದ್ದಾನೆ, ಯಾವ ಹೂವನ್ನ ದೇವರಿಗೆ ಅರ್ಪಿಸ್ಲಿ, ನಮ್ಮ ತಾಯಿ ನೋಡ್ತಿದ್ದಾಳೆ. ಬಹಳಷ್ಟು ಹೂಗಳು ಸಾಯಬಾರದು ಅಂತ ಸಂಕಲ್ಪ ಮಾಡ್ದಂಗಿದೆ. ಸಾಮಾನ್ಯ ಮನುಷ್ಯ ಏನು ಯೋಚನೆ ಮಾಡ್ತಾನೆ, ಅತ್ತಿಗೆ
ಒಂದು ಅಪಾಯಿಂಟ್ಮೆಂಟ್, ಬೇಸಿಕ್ ಟಿ ಎ ಡಿ ಎ, ಇನ್ಕ್ರಿಮೆಂಟ್, ಪ್ರಮೋಷನ್, ರಿಟೈರ್ಮೆಂಟ್, ಪೆನ್ಷನ್, ಬ್ಯಾಂಕ್ ಬ್ಯಾಲೆನ್ಸ್ 30x60 ಸೈಟು, ಮನೆ, ಹೆಂಡತಿ, ಮಕ್ಕಳು, ಪಾಪ ಸತ್ತ, ಮುಗಿದ ಜೀವನ. ಅದಕ್ಕಿಂತ ಮಿಗಿಲ ಜೀವನ ಇಲ್ವಾ? ನಾವು ಧರ್ಮಕ್ಕೋಸ್ಕರ ಬದುಕೋದು ಬೇಡವಾ? ರಾಷ್ಟ್ರಕ್ಕೋಸ್ಕರ ಬದುಕೋದು ಬೇಡವಾ? ಪೂರ್ವಜರ ಪುಣ್ಯ ಋಣ ತೀರಿಸೋದು ಬೇಡವಾ? ದೇವರು ಯಾವ ಹೂವನ್ನು ಬಯಸಿದಾನೆ ಅದಕ್ಕಾಗಿ ತಾಯಿ ನಮ್ಮ ಮನೆಯನ್ ಕಡೆ ನೋಡ್ತಿದ್ದಾಳ. ಅತ್ತಿಗೆ, ನಾವು ಮೂರು ಜನ ದೇವರಿಗಾಗಿ ನಮ್ಮ ಬದುಕನ್ನು ಸಮರ್ಪಣೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಮೂರರ ಬದಲಿಗೆ ನಮ್ಮ ತಾಯಿ ಏಳು ಮಕ್ಕಳನ್ನ ಹೆತ್ತಿದ್ರೆ ನಾವು ಏಳು ಮಂದಿ ಇದೇ ಕೆಲಸಕ್ಕೆ ಹೋಗ್ತಿದ್ವಿ. ಅತ್ತಿಗೆ ಪತ್ರ ವಾಪಸ್ ಬಂತು, ಮಗು ತಾತ್ಯ 6 ತಿಂಗಳಿಗೆ ದೊಡ್ಡವನು. ಅತ್ತಿಗೆ ಬರೀತಾಳೆ, ಮಗು ತಾತ್ಯ ನಿನ್ ಪತ್ರ ಸಿಕ್ತು, ನಮ್ಮಕ್ಕೆ ಯೋಚನೆ ಮಾಡಬೇಡ, ನೀ ದೇಶದ ಕೆಲಸ ಮುಂದುವರಿಸು. ಬೀದಿಲ್ ಬಿದ್ದ ಅತ್ತಿಗೆ, ನಾಳೆ ಏನು ಅಂತ ಗೊತ್ತಿಲ್ಲದ ಮೈದು ನನಗೆ, ನಮ್ಮಗೆ ಯೋಚನೆ ಮಾಡಬೇಡ. ಮಣಿಶಂಕರ್ ಅಯ್ಯರು ಓದಿದಾರ ಇದನ್ನ, ಹೆಡೆ ಅನ್ಲಿಕ್ಕೆ ಹೇಗ್ ಬರುತ್ತೆ ಮನಸ್ಸು? ಅರೆಸ್ಟ್ ಮಾಡಿದ್ರು, ಕರ್ಕೊಂಡು ಬಂದ್ರು ದಾರಿಲಿ. ಇವರ ಸೆರೆಯಾಳಾಗಿ ನಾನು ರಾಷ್ಟ್ರ ಕಾರ್ಯ ನಿಲ್ಲಿಸೋ ಹಾಗಿಲ್ಲ. ಹಡಗಿನ ಶೌಚಗ್ರಹದ ಕಿಟಕಿಯ ಗಾಜನ್ನು ಒಡೆದು ತೂರಿ ಸಮುದ್ರ ಸೇರಿ ಈಜುಕೊಂಡು ಫ್ರಾನ್ಸಿಗೆ ಹೋಗ್ತಾರೆ. ಇಂಟರ್ನ್ಯಾಷನಲ್ ಕೋರ್ಟಿನ ವಾರಂಟ್ ಇಲ್ಲದ ಅಂಗ್ರೇಜಿ ಪೊಲೀಸರು ಫ್ರಾನ್ಸಲ್ಲಿ ನನ್ನನ್ನು ಹಿಡಿಲಿಕ್ಕಾಗಲ್ಲ ಅಂತ ನಂಬಿದ್ರು. ಆದ್ರೆ ಅಲ್ಲಿ ಪೊಲೀಸರು ಬ್ರಿಟಿಷರು ಲಂಚ ತಿಂದು ವಾಪಸ್ ಇವ್ರ ಕೈ ಕೊಟ್ರು. ಅವ್ರನ್ನ ಕರ್ಕೊಂಡು ಬಂದ್ರು, ಫ್ರಾನ್ಸಿನ ಜನ ಒಪ್ಲಿಲ್ಲ ರೀ. ಫ್ರಾನ್ಸಿನ ಜನ ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋದ್ರು. ಸ್ವತಂತ್ರ ಸಾರ್ವಭೌಮ ರಾಷ್ಟ್ರದ ನೆಲದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಯನ್ನ ಮತ್ತೊಂದು ದೇಶದ ಪೊಲೀಸರು ವಾರಂಟ್ ಇಲ್ಲದೆ ಹಿಡಿಯೋದು ಹೇಗೆ? ಇದು ನಮ್ಮ ಸಾರ್ವಭೌಮತ್ವದ ಉಲ್ಲಂಘನೆ, ಅವ್ರನ್ನ ವಾಪಸ್ ಕೊಡಿ. ಇಂಟರ್ನ್ಯಾಷನಲ್ ಕೋರ್ಟಿಗೆ ಅರ್ಜಿ ಹೋಯ್ತು. ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ರವೇಶ ಮಾಡಿದ ಭಾರತದ ಮೊದಲ ರಾಜಕೀಯ ಖೈದಿ. ಬ್ರಿಟಿಷರ ಪ್ರೆಷರ್ ಜಾಸ್ತಿ ಆಯಿತು, ಸಾವರ್ಕರ್ಗೆ ಅನ್ಯಾಯವಾಯಿತು, ಜಡ್ಜ್ಮೆಂಟ್ ಅವ್ರ ಪರವಾಗಿ ಬರಲಿಲ್ಲ, ಅವರನ್ನು ಬಿಡುಗಡೆ ಮಾಡಲಿಲ್ಲ, ಬ್ರಿಟಿಷರು ವಿಚಾರಣೆ ಮಾಡಿ ಭಾರತದಲ್ಲಿ ಅಂತ ಹೇಳಿತು ಸರ್ಕಾರ ಅಲ್ಲಿನ ಕೋರ್ಟ್. ಆದ್ರೆ ಫ್ರಾನ್ಸಿನ ಜನ ಒಪ್ಪಬೇಕೇನ್ರಿ? ಫ್ರಾನ್ಸಿನ ಜನ ಒಪ್ಪಲಿಲ್ಲ. ಸಾವರ್ಕರ್ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ನಮ್ಮ ಸಾರ್ವಭೌಮತ್ವದ ಉಲ್ಲಂಘನೆಯ ಮೂಲಕ ನಮಗಾದ ಅಪಮಾನ ಕಾಯಂಆಯ್ತಲ್ಲ. ಯಾರ ಕಾರಣ? ನಮ್ಮ ಪ್ರೈಮ್ ಮಿನಿಸ್ಟರ್. ನೀನ್ ರಾಜೀನಾಮೆ ಕೊಡೋ ಒಂದು ಚಳವಳಿ ಪ್ರಾರಂಭ ಆಯ್ತು. ಎಂಥ ವಿಚಿತ್ರ, ನಮ್ಮ ದೇಶದ ಯುವಕನ ಸಲುವಾಗಿ ಆ ದೇಶದ ಪ್ರಧಾನಿ ರಾಜೀನಾಮೆ ಕೊಡಬೇಕಂತೆ. ಇಲ್ಲಿ ಕ್ರಿಮಿನಲ್ಸ್ಗಳಿಗೆ ರಾಜೀನಾಮೆ ಕೊಡಿ ನಾವು ಒಬ್ಬ ಹೊಡೆದ್ರೆ ನಮ್ಮ ಮಂತ್ರಿಗಳಿಗೆ ರಾಜೀನಾಮೆ ಕೊಡಲ್ಲ, ಇಲ್ಲಿ ಹುಡುಗನ ಸಲುವಾಗಿ ಅವ್ರು ರಾಜೀನಾಮೆ ಕೊಡಬೇಕಂತೆ. ಏನ್ ವಿಚಿತ್ರ, ಇಂಟರ್ನ್ಯಾಷನಲ್ ಕೋರ್ಟಿನ ಜಡ್ಜ್ಮೆಂಟ್ ಬಂದು ಒಂದೇ ವಾರದಲ್ಲಿ ಫ್ರಾನ್ಸಿನ ಪ್ರಧಾನಿ ಬ್ರಿಯಾಂಡ್ ರಿಸೈನ್ಡ್. ಇದು ಸಾವಿರಕ್ಕೆ ಅರ್ಥ ಹಾಕತ್ತು. ವಿಚಾರಣೆ ಆಯ್ತು. ಗಲ್ಲೋ ಕರ್ನೀರೋ ಎರಡರಲ್ಲಿ ಒಂದು. ಗಲ್ಲಾಗಿದ್ರೆ ಸಂತೋಷವಾಗ್ತಿತ್ತು, ಬೇಗ ಹುಟ್ಟು ಬರ್ತಿದ್ದೆ ಅಂತಾರೆ ಸಾವರ್ಕರ್. ಆದ್ರೆ ಕರ್ನೀರ ಶಿಕ್ಷೆ ಕೊಟ್ರು. ಚಿತ್ರಹಿಂಸೆ ಕೊಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿತ್ತು. ಅದ್ರ ನಡುವೆ ಅವರು ಬ್ಯಾರಿಸ್ಟರ್ ಎಕ್ಸಾಮ್ ಕೊಟ್ಟಿದ್ರಲ್ಲ, ಪರೀಕ್ಷೆ ಮುಗೀತು, ಚೆನ್ನಾಗಿ ಬರೆದಿದ್ರು, ಪದವಿ ಕೊಡಲಿಲ್ಲ. ಬಂಧುಗಳೇ, ಇಡೀ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಹೆಚ್ಚು ಹೆದರಿದ್ದು ಸಾವರ್ಕರ್ಗೆ, ಇನ್ಯಾರಿಗೂ ಅಲ್ಲ ಅಂತ ನಾನು ಹೇಳಿದ್ರೆ ಅದು ಅತಿಶಯೋಕ್ತಿ ಅಂತ ಭಾವಿಸ್ಬೇಡಿ. ಯಾಕೆ ಹೇಳ್ತೀನಿ, ಬ್ಯಾರಿಸ್ಟರ್ ಆಗ್ಬೇಕು ಅಂತ ಯಾರ್ಯಾರು ಇಂಗ್ಲೆಂಡ್ಗೆ ಹೋದ್ರು ಎಲ್ಲರೂ ಬ್ಯಾರಿಸ್ಟರ್ ಆದ್ರು. ಗಾಂಧೀಜಿ ಬ್ಯಾರಿಸ್ಟರ್, ಜಿನ್ನಾ ಬ್ಯಾರಿಸ್ಟರ್, ಮೋತಿಲಾಲ್ ಬ್ಯಾರಿಸ್ಟರ್, ಜವಹರ್ಲಾಲ್ ಬ್ಯಾರಿಸ್ಟರ್, ಮುನ್ಷಿ ಬ್ಯಾರಿಸ್ಟರ್, ಪಟೇಲ್ ಬ್ಯಾರಿಸ್ಟರ್, ಎಕ್ಸೆಪ್ಟ್ ಸಾವರ್ಕರ್. ಸಾವರ್ಕರ್ಗೆ ಬ್ಯಾರಿಸ್ಟರ್ ಪದವಿ ಕೊಡಲಿಲ್ಲ. ನಾವು ಆ ಪದವಿ ಕೊಟ್ರೆ ನಾವು ಕೊಟ್ಟ ನ್ಯಾಯದ ಶಿಕ್ಷಣವನ್ನು ಬಳಸಿ ಈತ ನಮ್ಮ ಶಾಸ್ತ್ರಕ್ಕೆ ಉರುಳು ಹಚ್ಚುತ್ತಾನೆ ಅಂತ ಹೇಳಿ ಪದವಿ ಕೊಡಲಿಲ್ಲ. ಗಳಿಸಿದ್ದ ಬ್ಯಾರಿಸ್ಟರ್ ಪದವಿಯಿಂದ ವಂಚಿತನಾದ ಜಗತ್ತಿನ ಮೊದಲ ನ್ಯಾಯಮೇತ್ತ ಸಾವರ್ಕರ್. ಕರ್ನೀರ ಶಿಕ್ಷೆ ಆದ ನಂತರ ಮುಂಬೈ ಯೂನಿವರ್ಸಿಟಿ ಬ್ರಿಟಿಷರ ಆಗ್ರಹದ ಮೇಲೆ ಅವನು ಬಿ ಎ ಡಿಗ್ರಿ ವಿಡ್ರಾ ಮಾಡ್ತು. ಗಳಿಸಿದ್ದ ಬಿ ಎ ಪದವಿಯಿಂದ ವಂಚಿತನಾದ ಜಗತ್ತಿನ ಮೊದಲನೇ ಪದವೀಧರ. ಪ್ರಕಟಣ ಪೂರ್ವದಲ್ಲಿ ಎರಡೆರಡು ದೇಶಗಳಲ್ಲಿ ನಿಷೇಧಕ್ಕೆ ಒಳಗಾಗಿರ್ತಕ್ಕಂಥ ಕೃತಿಯ ಮೊಟ್ಟ ಮೊದಲ ಲೇಖಕ ಸಾವರ್ಕರ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ರವೇಶ ಮಾಡಿರತಕ್ಕಂಥ ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಾವರ್ಕರ್. ಹಡಗಿನ ಪುಟ್ಟ ರಂಧ್ರದಿಂದ ತೂರಿ ಸಾಗರ ಸೇರಿ ಪಲಾಯನ ಮಾಡಿರತಕ್ಕಂಥ ಮಹಾಪುರುಷ ಸಾಹಸಿಗ ಸಾವರ್ಕರ್. ಹೇಡಿನ ಸಾವರ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ ಅವರು. ಎರಡು ಜನ್ಮದ ಶಿಕ್ಷೆ, 25 ವರ್ಷ. ಈಗ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ.
ಅದು ಕೆಲಸಲ 10 ವರ್ಷಕ್ಕೆ ಇಳಿಸಿಬಿಡ್ತಾರೆ, ಸ್ವಲ್ಪ ನಡವಳಿಕೆ ಚೆನ್ನಾಗಿದೆ ಅಂತ ತೋರಿಸಿದ್ರೆ ಸಾಕು. ಆಗ 25 ವರ್ಷ. ಆ 2ನೇ ಜನ್ಮದ ಶಿಕ್ಷೆ ಕೊಟ್ಟಾಗ ಜಮಾದಾರ್ ಪೊಲೀಸ್ ತಕ್ಷಣ ಅವನ ಕೊರಳಿಗೆ ಒಂದು ಬಿಲ್ಲೆ ತಂದು ಕಟ್ಟಿದ್ರು, ಸಾವಿರಕರ್ ಕೊರಳಿಗೆ. ಅದರ ಮೇಲೆ 1960 ಅಂತ ಬರೆದಿತ್ತು. ಏನಿದು ಅಂತ ಕೇಳಿದ್ರು, ನಿಮ್ಮ ಬಿಡುಗಡೆ ವರ್ಷ ಸಾರ್ ಅಂದರು. 1910 ಕಟ್ಟಿದ್ದು, 60 ಬಿಡುಗಡೆ. ನಮ್ಮ ಕೃಪಾಳು ಸರ್ಕಾರ, ದಯಾಳು ಸರ್ಕಾರ ನಿಮ್ಮನ್ನು ಖಂಡಿತ 1960 ರಿಲೀಸ್ ಮಾಡುತ್ತೆ ಬ್ಯಾರಿಸ್ಟರ್ ಸಾಹೇಬ್ರೇ ವ್ಯಂಗ್ಯ. ಸಾವಿರಕರ್ ಹೇಳ್ತಾರೆ, ಅಪ್ಪ ಇನ್ನೂ 50 ವರ್ಷ ಅವರ ಅಧಿಕಾರ ಇಲ್ಲಿ ಇರತ್ತೆನೋ ಭ್ರಮೆ ನಿನಗಿದೆಯಾ? ಅಷ್ಟೇ ಅಲ್ಲ, ಏನ್ ಗುಡುಗಿದ್ರು ಸಾವರ್ಕರ್, ನಂಗೆ 2ನೇ ಜನ್ಮದ ಶಿಕ್ಷೆ ಕೊಟ್ರಲ್ಲ ನಿಮಗೆ, ಏನನ್ಸುತ್ತೆ? ಸಾವರ್ಕರ್ ಹೇಳ್ತಾರೆ, ತುಂಬಾ ಸಂತೋಷ ಆಗಿದೆ, ತಡ್ಕೊಳಕಾಗ್ತಿಲ್ಲ. ಯಾಕೆ? ನನಗೆ 2ನೇ ಜನ್ಮದ ಶಿಕ್ಷೆ ಕೊಟ್ಟನಲ್ಲ, ಅವನು ಇಂಗ್ಲೆಂಡಿಂದ ಬಂದ ಜಡ್ಜ್, ಅವನು ಕ್ರೈಸ್ತ. ಕ್ರೈಸ್ತರಿಗೆ 2ನೇ ಜನ್ಮದಲ್ಲಿ ನಂಬಿಕೆ ಇಲ್ವಲ್ಲ. ಕ್ರೈಸ್ತರಿಗೆ, ಮಹಮ್ಮದಿಯರಿಗೆ, ಪಾರ್ಸಿಗಳಿಗೆ, ಯಹೂದ್ಯರಿಗೆ ಪುನರ್ಜನ್ಮದ ಕಾನ್ಸೆಪ್ಟ್ ಇಲ್ಲ. ಒಂದ್ಸಲ ಸತ್ರೆ ಪಾಪ ಜಜ್ಮೆಂಟ್ ಡೇ ತನಕ ಕಾಯ್ಬೇಕಾಗ್ತದೆ ಅವರು. ಈ ಪುನರ್ಜನ್ಮದ ಕಾನ್ಸೆಪ್ಟ್ ಭಾರತೀಯ ಪಂಥಗಳಲ್ಲಿ ಮಾತ್ರ ಇರುವಂಥದ್ದು. ಆ ಇಂಗ್ಲೆಂಡಿಂದ ಬಂದ ನ್ಯಾಯಮೂರ್ತಿ ನನಗೆ 2ನೇ ಜನ್ಮದ ಶಿಕ್ಷೆ ಕೊಡೋದ್ರ ಮೂಲಕ 2ನೇ ಜನ್ಮದಲ್ಲಿ ವಿಶ್ವಾಸ ತಳೆದಂತಾಯ್ತು. ಒಬ್ಬ ವ್ಯಕ್ತಿಗೆ 2ನೇ ಜನ್ಮದಲ್ಲಿ ವಿಶ್ವಾಸ ಬಂದ ತಕ್ಷಣ ಅವನು ಹಿಂದೂ ಆಗಿಬಿಡ್ತಾನೆ. ಒಬ್ಬ ವ್ಯಕ್ತಿನ ಹಿಂದೂ ಮಾಡಕ್ ಎಷ್ಟು ಜನ್ಮದ ಬೇಕಾದ್ರೂ ಶಿಕ್ಷೆ ತಗೋತೀನಿ? ಏನ್ ಸಾವರ್ಕರಿದು? ಅವರನ್ನು ಅಂಡಮಾನಿಗೆ ಕರ್ಕೊಂಡು ಹೋಗೋಕ್ ಮುಂಚೆ ಜೈಲಿನಲ್ಲಿ ಭೇಟಿಗೆ ಹೆಂಡತಿ ಬರ್ತಾಳೆ ಯಮುನಾ, ತಮ್ಮ ಬರ್ತಾನೆ ನಾರಾಯಣ, ಅತ್ತಿಗೆ ಬರ್ತಾರೆ ಯಮುನಾ. ಅದು ಪಾಪ ಬರೋದು ಇವ್ರಿಗೆ ಗೊತ್ತಿಲ್ಲ. ಬನ್ನಿ, ಯಾರೋ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಎಳ್ಕೊಂಡು ಹೋದ್ರು. ಕೈಗೆ ಕಾಲಿಗೆಲ್ಲ ಸರಪಳಿಗಳು, ನಿಕ್ಕರು, ಖಾದಿ ಖಾದಿ ಅಲ್ಲ ಕಾಟನ್ ಒಳ ಬನಿಯನ್ನು ಟೊಪ್ಪಿ, ಗಂಟ್ಲಲ್ಲಿ ಬಿಲ್ಲೆ, ಕುತ್ತಿಗೆಯಲ್ಲಿ ಬಿಲ್ಲೆ. ಬಂದು ನೋಡಿದ್ರೆ ಹೆಂಡತಿ. ಆ ಸಂಭಾಷಣೆ ಕೇಳ್ಬೇಕ್ರಿ, ಯಮುನಾ ನನ್ ಗುರುತು ಸಿಕ್ತಾ? ಬಟ್ಟೆ ಮಾತ್ರ ಬೇರೆ ಆಗಿದೆ, ನಾನು ಹಾಗೆ ಇದ್ದೀನಿ. ಆಕೆ ಕನಸು ಕಂಡಿದ್ಲು ನನ್ ಗಂಡ ಬ್ಯಾರಿಸ್ಟರ್ ಆಗಿ ಬರ್ತಾನೆ ಅಂತ. ಕೈದಿ ಉಡುಪಲ್ಲಿ ನಿಂತಿದ್ದಾರೆ, ಆ ಸರಪಳಿಗಳು ಭಾರ. ಈ ತೆಳುದೇಹದ ಸಾವರ್ಕರ್ಗೆ ಅದನ್ನು ಹೊತ್ಕೊಂಡು ನಡಿಲಿಕ್ಕಾಗಲ್ಲ. ವೇದನೆ ಹೆಂಡತಿಗೆ ಗೊತ್ತಾಗಬಾರ್ದು ಅಂತ, ಅದು ಭಾರ ಅನ್ನೋದು ಅವಳಿಗೆ ಗೊತ್ತಾಗಬಾರ್ದು ಅಂತ ದಿಟ್ಟತನದಿಂದ ನಡ್ಕೊಂಡು ಬರ್ತಾರೆ. ನಾನು ಬಗ್ಗಿದ್ರೆ ಅವಳು ಬೀಳ್ತಾಳೆ, ಅವಳು ಧೈರ್ಯ ಕುಂದಬಾರ್ದು. ಯಮುನಾ ಮದುವೆ ಆಗೋದು, 2 ಮಕ್ಳಿಗೆ ಜನ್ಮ ಕೊಡೋದು, ಸಣ್ಣ ನೆರಳು ಮಾಡ್ಕೊಳ್ಳೋದು, ಇಷ್ಟನ್ನೇ ಸಂಸಾರ ಅಂತ ಕರೆಯೋದಾದ್ರೆ ಪಶು ಪಕ್ಷಿಗಳು ನಮಗಿಂತ ಒಳ್ಳೆ ಸಂಸಾರ ನಡೆಸ್ತಾವೆ ಕಣೆ, ನಾವು ಮನುಷ್ಯರು ಅದಕ್ಕಿಂತ ಹೆಚ್ಚಾದ ಮಿಗಿಲಾದ ಮೌಲ್ಯಕ್ಕೆ ನಾವು ಬದುಕಬೇಕು. ನಿಂಗೆ ಅದ್ರ ಬಗ್ಗೆ ಗೌರವ ಇದೆ ಅಲ್ವಾ? ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ, ನೀನು ಸದಾ ನನ್ನ ಒಳಿತಿಗೆ ಪ್ರಾರ್ಥನೆ ಮಾಡೋಳು. ನಾನು ಶಿಕ್ಷೆ ಮುಗಿಸಿ ಶಿಕ್ಷೆಯನ್ನು ಪಡೆಯುವಾಗಲೂ ದೇಶದ ಕೆಲಸ ಮಾಡಿ ನೀನು ಬಂದು ನೋಡ್ತೀನಿ ಅಂತ ಹೇಳ್ತಾರೆ. ಅವಳು ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ಸಮಯ ಆಯಿತು ಅಂತ ಅವ್ರನ್ನ ಎಳ್ಕೊಂಡು ಹೋದ್ರು. ಆ ದುಷ್ಟ ಸರ್ಕಾರಿ ಅಧಿಕಾರಿಗಳ ಮುಂದೆ ಆಕೆ ಕಣ್ಣೀರು ಹಾಕ್ಲಿಕ್ಕೆ ಒಪ್ಪಲಿಲ್ಲ. ಮನೆಗೆ ಬಂದ್ಮೇಲೆ ತುಂಬಾ ಹತ್ಲು, ತಡ್ಕೊಳಕಾಗ್ಲಿಲ್ಲ. ಕ್ರೂರ ಕ್ರಿಮಿನಲ್ಸ್ ಜೊತೆಗೆ ತುಂಬಿಕೊಂಡು ಅವ್ರನ್ನ ಅಂಡಮಾನಿ ಕರ್ಕೊಂಡು ಹೋದ್ರು. ಕೆಟ್ಟ 50 ಜನ ಕೂರುವ ಜಾಗದಲ್ಲಿ 200 ಜನರನ್ನ ತುಂಬಿದ್ರು. ಕೈಕಾಲು ನೆಟ್ಟಿಗೆ ಬೀಳ್ಲಿಕ್ಕಾಗಲ್ಲ. ಆ ಹಡಗಿನ ಒಳಗಡೆನೆ ಒಂದ್ ಕಡೆ ಅರ್ಧ ಸೀಳಿರ್ತಕ್ಕಂಥ ಡ್ರಮ್. ಏನದು ಡ್ರಮ್? ಇವ್ರು ಕೂತಿದ್ದಾರೆ ಅಲ್ಲೇ, ಯಾವನೋ ಶೌಚಕ್ಕೆ ಬಂದು ಕೂತ್ಬಿಟ್ಟ. 4 ದಿವಸ ಅಷ್ಟೋ ಮಂದಿದ್ದು ಶೌಚ ಅಲ್ಲೇ. ಸಾವರ್ಕರ್ಗೆ ವಾಕರಿಕೆ ಬಂತು. ಸಾವರ್ಕರ್ ಹೇಳ್ತಾರೆ, ನಾನು ಇದಕ್ಕೆ ಅಂಜಬಾರ್ದು. ಯಾಕೆ ವಾಕರಿಕೆ? ನನ್ನ ಹೊಟ್ಟೆ ಒಳಗಿರೋದು ಅದೇನೆ. ಸುಧಾರಿಸ್ಕೊಂಡ್ರು, ಅಂಡಮಾನ್ ಹತ್ರ ಬಂದ್ರು. ಅಂಡಮಾನ್ ಕಣ್ಣಿಗೆ ಬಿದ್ದಾಗ ಉಳಿದ ಕ್ರಿಮಿನಲ್ಸ್ ನಡುಗ್ತಿದ್ದಾರೆ. ಅಲ್ಲೊಬ್ಬ ಬಹಳ ಯಮದೂತನಂತೆ ಒಬ್ಬ ಜೈಲರ್ ಇದ್ದ, ಬಾರಿ ಅಂತ, ಅವನು ಶಿಕ್ಷೆ ಕೊಡ್ತಿದ್ದ. ನೆನೆಸ್ಕೊಂಡ್ರೆ ಕನಸದಲ್ಲೂ ಒದ್ದೆ ಆಗ್ತಿದ್ರು ಈ ಕೈದಿಗಳು. ಸಾವರ್ಕರ್ ಹೆದರಿಕೆನೇ ಇಲ್ಲ ರೀ.
ಆ ಸಾವರ್ಕರ್ ಅಂಡಮಾನ್ ಕಣ್ಣಿಗೆ ಬಿದ್ದ ತಕ್ಷಣ ಹಡಗಿನ ಕಟಕಟೆಯನ್ನು ಏರಿ ಅವ್ರು ಓಡ್ತಿದ್ದಂತೆ ಪೊಲೀಸರು ಓಡ್ ಬಂದ್ರು. ಹಿಂದೊಮ್ಮೆ ಹಡಗಿನಿಂದ ನೆಗೆದು ಬಿಟ್ಟಿದ್ರಲ್ಲ, ಹಾಗಾಗಬಾರ್ದು ಅಂತ. ಅಂಡಮಾನ್ ಹತ್ರ ಬಂದಾಗ ಕಣ್ಣಿಗೆ ಬಿದ್ದಾಗ ಸಾವರ್ಕರ್ ಹೇಳಿದ್ದೇನು, ವಾಹ್ ಅಂಡಮಾನ್ ದ್ವೀಪಗಳ ರಾಣಿ ನೀನು, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ಮೇಲೆ ಇಲ್ಲೊಂದು ಭವ್ಯವಾದ ನೌಕಾ ನೆಲೆ ನಿರ್ಮಾಣ ಆಗತ್ತೆ, ಇಡೀ ಆಗ್ನೇಯ ಭಾರತಕ್ಕೆ ನೀನು ರಕ್ಷಣೆ ಕೊಡ್ತೀಯ ಅಂತ ಹೇಳ್ತಾರೆ. ಹೊರಗೆ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಜೈಲಿಂದ ಕನಸುಗಳು ನೋಡ್ರಿ ಸಾವರ್ಕರ್ದು. ಫ್ರಾನ್ಸ್ನಿಂದ ಪುನಃ ಲಂಚ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಹಡಗಲ್ಲಿ ಹಾಕೊಂಡು ಬರುವಾಗ ತಪ್ಪಿಸ್ಕೊಂಡು ನಮ್ ಕೆಲ್ಸಕ್ಕೆ ಸಂಚಕಾರ ತಂದಿದ್ನಲ್ಲ ಈತ ಅಂತ ಬಾಯಿ ಬಂದಂಗೆ ಬೈದ್ರು ಪೊಲೀಸರು. ಆಮೇಲೆ ಇನ್ನಷ್ಟು ಬೇಡಿಗಳನ್ನು ಹಾಕಿದ್ರು. ಸಾವರ್ಕರ್ ಹೇಳ್ತಾರೆ, 5 ನಿಮಿಷ ಸಹಿಸ್ಕೊಂಡು ಹೇಳಿದ್ರು, ಎಷ್ಟಂತ ಮಾತಾಡ್ತೀರಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ರಾಯ್ತು, ನನಗೇನು ಹೆಂಡತಿ ಮಕ್ಕಳ ಪರಿವೇ ಇಲ್ಲ, ನೀವು ಹೆಂಡತಿ ಮಕ್ಕಳ ಸಲುವಾಗಿ ಗುಲಾಮಗಿರಿ ಚಾಕರಿ ಮಾಡ್ತಿದ್ದೀರಿ, ಹುಷಾರ್. ಆಮೇಲೆ ಪೊಲೀಸರು ತಣ್ಣಗಾದ್ರು, ಮುಂದೇನ್ ಶಿಕ್ಷೆ ಆಗ್ಬೋದು ಅಂತ ಗೊತ್ತು, ಆದ್ರೆ ಸಾವರ್ಕರ್ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅಲ್ಲಿ ಕೂತ್ಕೊಂಡು ಗುರು ಗೋವಿಂದ ಸಿಂಗರ ಬಗ್ಗೆ ಒಂದು ಕಾವ್ಯವನ್ನು ಬರೆದ್ರು. ಸದಾ ದೇಶದ ಯೋಚನೆ. ಅಂಡಮಾನ್ ಒಳಗಡೆ ಬಂದ್ರು, ಬಾರಿ ಎದುರುಗಡೆ ಸಿಕ್ಬಿಟ್ಟ ದೈತ್ಯ, ನೀನೇನೋ ಸಾವರ್ಕರನೋ ಬ್ಯಾರಿಸ್ಟರ್ ಹಡಗ್ ನಿನ್ ಜಂಪ್ ಹೊಡೆದೋನು, ಡೈ ಹೊಡೆದೋನು? ಹೌದು. ನೀನ್ ಯಾರು ಕೇಳಕ್ಕೆ, ನಿನ್ನ ಪರಿಚಯ ಏನು? ಸಾವರ್ಕರ್ ಬಾರಿ ಜೀವನದಲ್ಲಿ ಎದುರು ನಿಂತು ಮಾತಾಡಿದವರೇ ಇಲ್ಲ, ಅವನು ಅರ್ಧ ತಣ್ಣಗಾಗ್ಬಿಟ್ಟ. ನೋಡಿ ಬ್ಯಾರಿಸ್ಟರ್ ಸಾಹೇಬ್ರೇ, ನಾನು ಐರ್ಲೆಂಡ್ನವನು, ಐರ್ಲೆಂಡು ಬ್ರಿಟಿಷರು ಗುಲಾಮಗಿರಿಲಿದೆ, ನಾವು ಸ್ವತಂತ್ರ ಆಗಬೇಕು ಅಂತ ಬಹಳ ಹೋರಾಟ ಮಾಡಿದ್ದೀವಿ, ನಾನು ಬಹಳ ದಿವಸ ಹೋರಾಟದಲ್ಲಿ ಮುಂಚೂಣಿಲಿದ್ದೆ, ಬ್ರಿಟಿಷರು ಚೆನ್ನಾಗಿ ಒದ್ದುಬಿಟ್ರು, ಕಷ್ಟಪ್ಪ ಅವ್ರ ಹತ್ರ ಗೆಲ್ಲೋದು, ನಾನು ಪಾಠ ಕಲಿತೆ, ನಂಗೆ ಬುದ್ಧಿ ಬಂತು, ಮೆತ್ತಗೆ ಅಪಾಯಿಂಟ್ಮೆಂಟಿಗೆ ಸೇರಿಬಿಟ್ಟೆ, ನೀನು ಹಾಗೆ ಮಾಡೋದು ಒಳ್ಳೇದು, ಬುದ್ಧಿ ಬಂತು ನನಗೆ. ಸಾವರ್ಕರ್ ಹೇಳ್ತಾರೆ, ನಿಂಗೆ ಬುದ್ಧಿ ಬಂದಿಲ್ಲ, ದೇಹ ಬಂದಿದೆ. ಮಗನೇ, ನಿನ್ನ ಜನ ಗುಲಾಮಗಿರಿಯಲ್ಲಿರುವಾಗ ನೀನು ನಿನ್ನ ಮೇಲೆ ಗುಲಾಮಗಿರಿ ಹೇರಿದವ್ರು ಚಾಕ್ರಿ ಮಾಡ್ತೀಯ, ನಿನ್ನ ಜನ್ಮಕ್ಕೆ ಧಿಕ್ಕಾರ ಅಂದ್ಬಿಟ್ರು. ಸಾವರ್ಕರ್ಗೆ 3ನೇ ಮಾಡಿ ಕತ್ಲೆ ಕೊನೆ.